ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಡೆಕ್ಸೋನಾ 0.5 mg ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಡೆಕ್ಸೋನಾ 0.5 mg ಟ್ಯಾಬ್ಲೆಟ್ನ ಅಲರ್ಜಿಗೆ, ಅಸ್ತಮ, ಕೀಲುಗಳಲ್ಲಿ ಊತ ಮತ್ತು ನೋವಿದ್ರೆ, ಥ್ರೋಟ್ ಇನ್ಫೆಕ್ಷನ್ಗೆ, ಕ್ಯಾನ್ಸರ್ ಮತ್ತು ಸ್ಕಿನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ಗೂ ಕೂಡ ಈ ಒಂದು ಟ್ಯಾಬ್ಲೆಟ್ನ ಬಳಸಲಾಗುತ್ತೆ. ಮತ್ತು ಈ ಟ್ಯಾಬ್ಲೆಟ್ನ ವೆಯ್ಟ್ ಗೇನ್, ಬಾಡಿ ಬಿಲ್ಡ್ ಮಾಡೋದಕ್ಕೋಸ್ಕರ ಉಪಯೋಗಿಸಬಾರ್ದು. ಇದರಲ್ಲಿ ಸ್ಟೀರಾಯ್ಡ್ ಮೆಡಿಸಿನ್ ಇರೋದ್ರಿಂದ ನಿಮಗೆ ಎಷ್ಟು ಉಪಯೋಗ ಆಗುತ್ತೋ ಅಷ್ಟೇ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ. ಅದರಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಈ ಒಂದು ಟ್ಯಾಬ್ಲೆಟ್ನ ನೀವು ಉಪಯೋಗಿಸಬಾರ್ದು. ಈ ಡೆಕ್ಸೋನಾ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ಊಟ ಆದ ನಂತರ ಈ ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕು, ಅಥವಾ ಡೋಸ್ ಆ್ಯಂಡ್ ಡ್ಯೂರೇಷನ್ನ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ನಮ್ಮ ದೇಹದಲ್ಲಿ ಈ ಮೆಡಿಸಿನ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದರೆ, ಇದರಲ್ಲಿ ಡೆಕ್ಸಾಮೆಥೋಸನ್ ಎಂಬ ಸ್ಟೀರಾಯ್ಡ್ ಮೆಡಿಸಿನ್ಸ್ ಇರುತ್ತೆ. ಇದು ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡೋದ್ರ ಮೂಲಕ ಕಾರ್ಯನಿರ್ವಹಿಸುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡುತ್ತಿದ್ರೆ ಸ್ಕಿನ್ ತೆಳು ಆಗುವಂಥದ್ದು, ತೂಕ ಜಾಸ್ತಿ ಆಗುವಂಥದ್ದು, ಸ್ಟಮಕ್ ಅಪ್ಸೆಟ್, ಮೂಡ್ ಸ್ವಿಂಗ್ಸ್ ಆಗೋದು, ಮತ್ತು ತಲೆ ತಿರುಗುವಂಥದ್ದು, ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನಿಮ್ಮ ಬಾಡಿ ಮೆಡಿಸಿನ್ಗೆ ಅಡ್ಜಸ್ಟ್ ಆದ ಹಾಗೆ ಈ ಸೈಡ್ ಎಫೆಕ್ಟ್ಸ್ ಕೂಡ ಡಿಸಪಿಯರ್ ಆಗುತ್ತೆ. ಲಾಂಗ್ ಟೈಮ್ ಏನಾದರೂ ಈ ಸೈಡ್ ಎಫೆಕ್ಟ್ಸ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ನ ನೋಡುತ್ತಿದ್ರೆ, ಈ ಡೆಕ್ಸೋನಾ 0.5 mg ಟ್ಯಾಬ್ಲೆಟ್ನ ಥೈರಾಯ್ಡ್ ಪ್ರಾಬ್ಲಮ್ ಇರೋರು, ಸ್ಟಮಕ್ ಪ್ರಾಬ್ಲಮ್ ಇರೋರು, ಆರ್ ಡಿಸೀಸ್, ಡಯಾಬಿಟಿಕ್ ಪೇಷೆಂಟ್, ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಇರೋರು, ಐ ಬಿ ಪಿ ಇರೋರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಬೇಕು. ಮತ್ತು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಾಗ ಆಲ್ಕೋಹಾಲ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಪ್ರೆಗ್ನೆಂಟ್, ಪ್ರೆಗ್ನೆನ್ಸಿ ಪ್ಲಾನಿಂಗಲ್ಲಿರೋರು ಮತ್ತು ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕು. ಮತ್ತು ಯಾವುದೇ ಮೆಡಿಸಿನ್ನ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ನ ಜೈಡಸ್ ಕ್ಯಾಡಿಲಾ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 30 ಟ್ಯಾಬ್ಲೆಟ್ಸ್ನ ಪ್ರೈಸ್ ಬಂದು 7 rupees. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಡೆಕ್ಸೋನಾ 0.5 mg ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.